ನವೆಂಬರ್ ತಿಂಗಳಲ್ಲೂ ಕೂಡ ಅಕಾಲಿಕವಾಗಿ ಅತಿ ಹೆಚ್ಚು ಮಳೆ ಬಂದಿದ್ದರಿಂದ ಇನ್ನ 3-4 ದಿನ ಮಳೆ ಬರುವಂತ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಹೇಳಿದೆ ಹೀಗಾಗಿ ಬೆಂಗಳೂರಿನ ಎಲ್ಲ ಹಿರಿಯ ಅಧಿಕಾರಿಗಳು ಯುಡಿ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಯುಡಿ ಸೆಕ್ರೆಟರಿ ಕಮಿಷನರ್ ಜೋನಲ್ ಕಮಿಷನರ್ಸ್ ಇಂಜಿನಿಯರ್ಸ್ ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿದ್ದೇನೆ ಒಂದೆದ್ದು ಯಾವ ಪ್ರದೇಶದಲ್ಲಿ ಜಾಸ್ತಿ ಈಗ ತೊಂದರೆ ಆಗ್ತಾ ಇದೆಯೋ ಐಡೆಂಟಿಫೈ ಮಾಡಿದ್ದೇವೆ ವೆಸ್ಟ್ ಜೋನ್ ಮತ್ತು ಸೌತ್ ಜೋನ್ ಅಲ್ಲಿ ಈ ಬಾರಿ ಮಳೆಗಾಗಿದೆ ಮತ್ತು ಹೊರವಲಯದಲ್ಲಿ ಸ್ವಲ್ಪ ತೊಂದರೆ ಆಗಿರುವಂತದ್ದು ಗಮನಿಸಿದ್ದೇವೆ ಅದಕ್ಕೆ ನಾನು ತುರ್ತಾಗಿ ಏನು ಕ್ರಮ ತೆಗೆದುಕೊಳ್ಳಬೇಕು ಅದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ ಈಗ ರೆಸ್ಕ್ಯೂ ಟೀಮ್ ಏನಿದಾವೆ ಅವು 64 ಇದಾವೆ ಅದರಲ್ಲಿ ಪ್ರತಿಯೊಂದು ರೆಸ್ಕ್ಯೂ ಟೀಮ್ ನಲ್ಲಿ 15 ಜನ ಇದ್ದಾರೆ ಅವುಗಳನ್ನು ಹೆಚ್ಚಿಗೆ ಮಾಡಬೇಕು ಪ್ರತಿಯೊಂದು ರೆಸ್ಕ್ಯೂ ಟೀಮ್ ಅಲ್ಲಿ ಮೆಂಬರ್ಸ್ ಅನ್ನ ಕನಿಷ್ಠ 30 ಜನನಾದರೂ ಮಾಡಬೇಕು ಒಂದು ಎರಡನೇದಾಗಿ ಹೋಮ್ ಗಾರ್ಡ್ಸ್ ಅನ್ನ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು ಮತ್ತು ಸಿವಿಲ್ ಡಿಫೆನ್ಸ್ ಆರ್ಗನೈಸೇಷನ್ ಇಂದನು ಕೂಡ ಹೆಚ್ಚಿಗೆ ಜನರನ್ನ ಅದಕ್ಕೆ ಜೋಡಿಸ್ಕೋಬೇಕು ಅನ್ನುವಂತದ್ದು ಒಂದು ಎರಡನೇದಾಗಿ SDRF ನಿಂದ ಅದಕ್ಕೆ ರೆಸ್ಕ್ಯೂಗೆ ಏನು ಹಣ ಬೇಕು ಅದನ್ನು ಒದಗಿಸಲು ರೆವಿನ್ಯೂ ಇಲಾಖೆಯ ಸೆಕ್ರೆಟರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅದಕ್ಕೆ ರೆಸ್ಕ್ಯೂಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು SDRF ನಿಂದ BBMPಗೆ ಒದಗಿಸ್ತಾ ಇದ್ದೆ ಇನ್ನು ಇದಕ್ಕೆ ಪ್ರಮುಖ ಕಾರಣಗಳೇನು ಅಂತ ಎಲ್ಲ ವರದಿಯನ್ನು ತೆಗೆದುಕೊಂಡಾಗ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರಿನ ಸ್ಟಾಮ್ ವಾಟರ್ ಡ್ರೈನಲ್ಲಿ ಹಲವಾರು ಕಡೆ ಬಾಟಲ್ ನೆಕ್ಸ್ ಆಗಿ ಅಡಚಣೆಯಾಗಿ ನೀರು ಹೊರಗಡೆ ಬರ್ತಿರುವಂಥದ್ದನ್ನು ಗಮನಿಸಿದ್ದೇವೆ ಮತ್ತು ಕೆಲವು ಕಡೆ ಹಿಂದೆ ಕಟ್ಟಿದಂಥ ಈ ತಡೆಗೋಡೆ ಏನಿದೆ ಸುಮಾರು 75 ಕಿಲೋಮೀಟರ್ ಕಲ್ಲಿನಿಂದ ಕಟ್ಟಿರುವಂಥ ತಡೆಗೋಡೆ ಅಲ್ಲಲ್ಲಿ ಅಲ್ಲಲ್ಲಿ ಕುಸಿತು ಮಣ್ಣೆಲ್ಲ ಬಿದ್ದು ತೊಂದರೆ ಆಗ್ತಾಯಿದೆ ಮತ್ತು ಒಟ್ಟು 832 ಕಿಲೋಮೀಟ್ರ್ ಏನೋ ಇದೆ 842 ಕಿಲೋಮೀಟ್ರ್ ಇದೆ 842 ಕಿಲೋಮೀಟ್ರಲ್ಲಿ 389 ಕಿಲೋಮೀಟ್ರ್ ತಡೆಗೋಡೆ ಆಗಿದೆ ಇನ್ನು 842 ಒಟ್ಟು ತಡೆಗೋಡೆಯ ಲೆಂತ್ ಕಿಲೋಮೀಟ್ರು ಅದರಲ್ಲಿ 389 ಇನ್ನು ಬರುವಂಥದ್ದಕ್ಕೆ ಮುಂದಿನ ಈಗಾಗಲೇ 75 ಕಿಲೋಮೀಟ್ರನ್ನ ಈಗ ನಗರೋತ್ಥಾನದಲ್ಲಿ ತಗೊಂಡಿದ್ದೇವೆ ಆ ಕೆಲಸ ಕೂಡ ನಡೀತಾ ಇದೆ ಈಗ ನಾನೇನು ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತಂದರೆ ಈ ತಡೆಗೋಡೆಯ ಹಲವಾರು ಕಾರಣಗಳಿಂದ ಎಲ್ಲೆಲ್ಲಿ ಅಡಚಣೆ ಆಗ್ತಾ ಇದೆ ಅದು ತಿರುವು ಇರ್ಬೋದು ಇನ್ನೊಂದಿರ್ಬೋದು ಅಲ್ಲಿ ಸರಿಪಡಿಸೋದಕ್ಕೆ ಆ ಪ್ರದೇಶಗಳನ್ನು ನಾವು ಗುರುತಿಸಿ ಅವುಗಳಿಗೆ ಕೂಡಲೇ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ನೀವು ಒಂದು ಕಂಪ್ಲೀಟಾಗಿ ಡಿಟೇಲ್ ರಿಪೋರ್ಟನ್ನು ಕೊಡಿ ಅದಕ್ಕೆ ಹಣವನ್ನು ನಾನು ಒದಗಿಸ್ತೇನೆ ಅಂತ ಮಾತನ್ನು ಕೂಡ ವಿಶೇಷವಾದಂಥ ಹಣ ಒದಗಿಸ್ಬೇಕಾಗ್ತದೆ ಅದನ್ನು ನಾನು ಹಣಕಾಸಿನ ಇಲಾಖೆಯಿಂದ ನಾನು ಕೊಡಿಸ್ತೇನೆ ಅಂತ ಕೂಡ ನಾನು ಹೇಳಿದ್ದೇನೆ ಅದು ಕೂಡಲೇ ಆ ವರದಿಯನ್ನು ಕೊಡ್ತಾರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಪದೇ ಪದೇ ಮಳೆಗಾಲ ಬಂದಾಗ ನಮಗೆ ಕೆಳಮಟ್ಟದಲ್ಲಿರುವಂಥ ಪ್ರದೇಶಗಳು ಏನಿದ್ದಾವೆ ಅಲ್ಲಿ ಎಲ್ಲಿ ನೀರು ನಿಲ್ತದೆ ಮನೆಗಳಿಗೆ ನೀರು ಹೋಗ್ತದೆ ಅವುಗಳನ್ನು ನೀವು ಐಡೆಂಟಿಫೈ ಮಾಡಿ ಪದೇ ಪದೇ ಹೋಗೋದನ್ನು ಅದಕ್ಕೆ ಕಾರಣಗಳೇನು ಅದಕ್ಕೆ ಕೂಡಲೇ ತೆಗೆದುಕೊಳ್ಳುವಂಥ ಕ್ರಮ ಏನು ಮತ್ತು ಲಾಂಗ್ ಟರ್ಮ್ ತೆಗೆದುಕೊಳ್ಳುವಂಥ ಕ್ರಮ ಏನು ಇವೆರಡರದ್ದು ಸಂಪೂರ್ಣ ಮಾಹಿತಿ ಕೊಡಿ ಅದಕ್ಕೆ ಒಂದು ಒಂದು ಯೋಜನೆಗಳನ್ನು ಮಾಡಿ ಬರುವಂಥ ದಿನಗಳಲ್ಲಿ ಒಟ್ಟು ಅಲ್ಲಿ ಮನೆಗಳಿಗೆ ನೀರು ಹೋಗದಂತೆ ಏನು ಕ್ರಮ ತೆಗೆದುಕೋಬೇಕು ತುರ್ತಾಗಿ ಶಾರ್ಟ್ ಟರ್ಮು ಮತ್ತು ದೀರ್ಘಾವಧಿ ಏನು ತಗೋಬೇಕು ಅವುಗಳನ್ನು ತೆಗೆದುಕೊಳ್ಳೋದಕ್ಕೆ ವರದಿಯನ್ನು ಕೊಡಿ ಅದಕ್ಕೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಮಾಡೋದಕ್ಕೆ ತೀರ್ಮಾನ ಮಾಡಿದೆ ಇನ್ನು ನಮ್ಮ SDRF ಏನಿದೆ SDRF ಮತ್ತು ಇನ್ನೊಂದು ಅದಕ್ಕಿಂತ ಮುಖ್ಯವಾಗಿ ಪ್ರಮುಖವಾಗಿ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.